ನೀವು ಮತ್ತು ಕಾಂಗ್ರೆಸ್ನವರು ಸಮಾನ ಮನಸ್ಕರು, ಸಮಾನ ಸಿದ್ಧಾಂತಗಳನ್ನು. ಯಾರು ಹೇಳಿದ್ರು? ಹೆಂಗ್ ಹೇಳ್ತೀರಿ ನೀವು? ಹೆಂಗ್ ಹೇಳ್ತೀರಿ ನೀವು? ಹೆಂಗ್ರಿ? ನಾನು ಕಾಂಗ್ರೆಸ್ ಒಂದ್ ನಿಮಿಷ ಇರ್ರಿ. ಅವ್ರು ಇರೋ ಕಾಂಗ್ರೆಸ್ ಇರೋ ದೇಶದಲ್ಲಿ ದಯವಿಟ್ಟು ಯಾರು ಹೇಳ್ತೀವಿ? ಏನ್ ತತ್ವ ಸಿದ್ಧಾಂತ ಇದೆ ಅವ್ರಿಗೆ? ಅಲ್ಲ, ಒಂದ್ ನಿಮಿಷ ಹೇಳ್ಕೊಂಡ ತಕ್ಷಣ ತತ್ವ ಸಿದ್ಧಾಂತ ಇದ್ದಂಗೇನ್ರಿ? ಅವ್ರೇನ್ ಜಾತಿ ಮಾಡ್ತಾ ಇಲ್ವಾ? ಅವರು ಬರೀ ಬಿಜೆಪಿನ ಬೈತೀರ ನೀವು? ನಿಜ ಹೇಳ್ಕೊಳ್ಳಿ. ಮುಸ್ಲಿಮರೆಲ್ಲ ನಮ್ಮ ಪಕ್ಷ, ದಲಿತರೆಲ್ಲ ನಮ್ಮ ಪಕ್ಷ, ಕ್ರಿಶ್ಚಿಯನ್ರೆಲ್ಲ ನಮ್ಮ ಪಕ್ಷ, ಜಾತಿ ಕೆಲಸ ಮಾಡ್ತಾ ಇಲ್ವೇ ಅವರು? ಅವ್ರು ಸ್ವಲ್ಪ ಹಾರ್ಡಾಗಿ ಮಾಡ್ತಾ ಇದ್ದಾರೆ, ಇವ್ರು ಸ್ವಲ್ಪ ಸಾಫ್ಟಾಗಿ ಮಾಡ್ತಿದ್ದಾರೆ ಅಷ್ಟೇ. ದಯವಿಟ್ಟು ಅವ್ರಿಗೂ ನನ್ನ ಸಿದ್ಧಾಂತಕ್ಕೆ ಹೋಲಿಸ್ಬೇಡಿ. ಜಾತ್ಯತೀತತೆ ಅಂತ ಹೇಳ್ಕೊಂಡ ಕಾರಣಕ್ಕೆ ಅವ್ರು ಜಾತ್ಯತೀತ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಲೆಟ್ ಅಸ್ ಥಿಂಕ್ ಅಲ್ವೇ. ನಾನು ಈ ದೇಶದ ರಾಜ ಅಂದರೆ ರಾಜಾನೇ ಹೇಳೋದಲ್ಲ, ನಿನ್ನ ನಡವಳಿಕೆಯಲ್ಲಿದೆಯಾ? ನಾನು ಜನರ ಜೊತೆ ಅದೇ ಮಾತಾಡ್ತಿರೋದು, ನಿನ್ನ ಮಾತಿನಲ್ಲಿರೋದಲ್ಲ. ಇದೆಯಾ ಹೇಳಿ, ನೀವು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಇದೇ ಅನಿಸ್ತಿದೆಯಾ ನಿಮಗೆ? ಇಡೀ ದೇಶ ಬೈದಲ್ಲಿ ಓಟ್ ಮಾಡ್ತಾ ಇದೆ ಸ್ವಾಮಿ. ಎಲ್ಲ ಹಿಂದೂಗಳು ತಪ್ಪಿಲ್ಲ, ಎಲ್ಲ ಧರ್ಮದವರು ಇರಬೇಕು. ಅಯ್ಯಯ್ಯೋ, ಅವ್ರು ಬಂದರೆ ನಾವು ಆಗ್ತೀವಿ ಅಂತ ಇವ್ರ ಹೆದರಿಕೆ ಅಂತ ಓಟ್ ಮಾಡ್ತಿದ್ದಾರೆ. ಇವ್ರು ಬಂದರೆ ಇವ್ರು ಆಗ್ತದೆ, ಇವ್ರು ಅಂಗಡಿ ಬಾಗಿಲು ತಗೊಂಡು ಕುಂತವ್ರು ಅಲ್ಲೋಗಿ ಓಟ್ ಹಾಕ್ತಾ ಇದ್ದಾರೆ, ಅಷ್ಟೇ ನಡೀತಾ ಇದೆ. ಶತ್ರು ಯಾಕ್ರಿ ಆಗ್ಬೇಕು ಅವರು? ಹೆಂಗೆ ಎದ್ದಿದ್ರೆ? ನಾನು ಯಾರ ವಿರೋಧ ಅಲ್ರಿ, ಜನಪರ. ನಾನು ಜನರನ್ನು ಕೇಳ್ತಾ ಇದ್ದೀನಿ, ನನ್ನ ಮತ್ತು ಜನರ ಮಧ್ಯೆ ಮಾತುಕತೆ. ಇವ್ರು ನಾನು ಅದನ್ನೇ ಹೇಳ್ತಿದ್ದೀನಲ್ಲ, ಅವ್ರು ನಿರ್ಧಾರ ಮಾಡ್ಬೇಕ್ರಿ ಯಾರು ಪ್ರತಿನಿಧಿಸ್ತಾರೆ ಅಂತ. ನನಗೆ ಇವ್ರಿಗೇನು ಕಬಡ್ಡಿ ಮ್ಯಾಚ್ ಏನ್ರಿ? ನಾವು ಯಾಕೆ ರಾಜಕೀಯನ ಹಾಗೆ ನೋಡ್ತಾ ಇದ್ದೀವಿ? ನಾವು ಪ್ರಜೆಗಳು, ನಾವು ಯಾವ ಪಕ್ಷದವರು ಅಲ್ಲ ಸ್ವಾಮಿ. ಈ ದೇಶದ ಪ್ರಜೆಗಳು ನಾವು, ನಮಗೆ ಆಗಬೇಕಾಗಿರೋ ನಾವು ಕಟ್ಟಿರೋ ಟ್ಯಾಕ್ಸಿಂದ ನಮ್ಮ ಪ್ರತಿನಿಧಿಗಳು ನಮ್ಮ ಕೆಲಸ ಮಾಡ್ತಿದ್ದಾರಾ? ಕೇಂದ್ರದಿಂದ ಏನೇನು ಅನುದಾನಗಳು ಬರಬೇಕು ತರ್ತಾ ಇದ್ದಾರಾ? ರಾಜ್ಯ ಸರ್ಕಾರದ ಜೊತೆ ಮಾಡ್ತಾ ಇದ್ದಾರಾ? ಕ್ಷೇತ್ರದ ಸಮಸ್ಯೆ ಗೊತ್ತಾ? ರಾಜ್ಯದ ಸಮಸ್ಯೆ ಬಗ್ಗೆ ಮಾತಾಡ್ತಾನಾ? ಒಬ್ಬ ಎಂ ಪಿ ಅನ್ನೋನು, ಸಂಸದ ಅನ್ನೋನು ಈಸ್ ಎ ಸ್ಟೇಟ್ಸ್ಮನ್ ಆಫ್ ದಿಸ್ ಕಂಟ್ರಿ. ಅವನು ಪಕ್ಷಾತೀತನಾಗಿರ್ಬೇಕು, ಜನರ ಪರವಾಗಿರಬೇಕು, ಜನರ ಪ್ರತಿನಿಧಿಯಾಗಿರ್ಬೇಕು. ನಾವು ಯಾಕೆ ಇದನ್ನು ಹಿಂಗೆ ನೋಡಿ ದಂಧೆ ಮಾಡಿ ಒಂದು ಮ್ಯಾಚ್ ಮಾಡಿ ಆಟ ಮಾಡಿ ಇಟ್ಟಿದ್ದೀವಿ ಎಲೆಕ್ಷನ್ನ? ಹಂಗೆ ಆಗ್ಬಾರ್ದು, ಇಟ್ ಸಡಗರ ಅದು. ಇಟ್ಸ್ ಎ ಬ್ಯೂಟಿಫುಲ್ ಥಿಂಗ್, ಇಟ್ಸ್ ಎ ಬ್ಯೂಟಿಫುಲ್ ಡೈಲಾಗ್. ಸರ್, ಈಗ ಪ್ರಕಾಶ್ ರೈ ಅಂತ ಸಿನಿಮಾ ಇಂಡಸ್ಟ್ರಿ ಅಲ್ಲ, ಪ್ರಕಾಶ್ ರಾಜ್ ಅನ್ನೋರು ದಯವಿಟ್ಟು ಅದು ಅರ್ಥ ಮಾಡ್ಕೋಬೇಕು. ಈಗ ವ್ಯಕ್ತಿತ್ವ ಗುರುತಿಸ್ಕೊಂಡ್ರು, ಅವನೊಬ್ಬ ನಟನಾಗಿ ಗೊತ್ತು ಜನರಿಗೆ, ನಿರ್ದೇಶಕನಾಗಿ ಗೊತ್ತು, ನಿರ್ಮಾಪಕನಾಗಿ ಗೊತ್ತು, ಒಬ್ಬ ಬರಹಗಾರನಾಗಿ ಗೊತ್ತು, ಒಬ್ಬ ಸಾಮಾಜಿಕ ಚಿಂತಕನಾಗಿ ಗೊತ್ತು, ಹೋರಾಟಗಳಲ್ಲಿ ಭಾಗವಹಿಸುವನು ಅಂತ ಗೊತ್ತು, ಧೈರ್ಯವಾಗಿ ಮಾತಾಡೋನು ಅಂತ ಗೊತ್ತು, ಯಾರನ್ನು ಮೆಚ್ಚೋದಕ್ಕೆಲ್ಲ ತನ್ನ ಮನಸ್ಸಿಗೆ ಅನಿಸಿದ್ದಾನೆ, ನಿಜ ಅನಿಸಿದ ಪಕ್ಕ ನಿಂತ್ಕೊಳ್ತಾನೆ ಅಂತ ಗೊತ್ತು, ಒಂದಷ್ಟು ಹಳ್ಳಿಗಳನ್ನು ದತ್ತಗೊಂಡಿದ್ದಾನೆ ಅಂತ ಗೊತ್ತು. ಸೊ ಒಬ್ಬ ಮನುಷ್ಯ ಬೆಳೀತಾ ಬೆಳೀತಾ ತನ್ನ ಯಾವುದೇ ಪ್ರೊಫೆಷನ್ ಅಂದರೂ ಒಂದು ವ್ಯಕ್ತಿತ್ವ ಆಗ್ತಾ ಹೋಗ್ತಾನೆ. ಜನರಲ್ಲಿ ನಾವು ಬೆಳೆಯೋದೇ ವ್ಯಕ್ತಿತ್ವ, ನನ್ನ ನಟ ಅಂತ ಮಾತ್ರ ನೋಡಬೇಡಿ ಅಂತ. ನೋಡಿ ಹೆಂಗೆ ಮತ್ತೆ ನಮ್ಮನ್ನು ತಳ್ಳಿ ಯೋಚನೆ ಮಾಡಕ್ಕೆ ಬಿಟ್ಟಿದ್ದಾರೆ ನೋಡಿ ಅವರು. ಅಂದರೆ ಪಕ್ಷಗಳಿದ್ದು ಏನು ಮಾಡಿದೆ? ಯಾವುದೇ ಪಕ್ಷದೊಳಗಿದ್ದರೆ ಜನಪರವಾಗಿ ನೀನು ಮಾತಾಡೋಲ್ಲ, ಯಾಕಂದರೆ ನಿಮಗೆ ಹೈಕಮಾಂಡ್ ಹೇಳಬೇಕು, ವಿರೋಧಿಸೋಕ್ಕಾಗಲ್ಲ, ಜನರ ಪರವಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಸ್ವತಂತ್ರ ಅಭ್ಯರ್ಥಿ ಅಂದರೆ ಒಬ್ಬನೇ ಅಲ್ಲರಿ, ಅವನೊಬ್ಬ ಮತ್ತು ಅವನನ್ನು ಗೆಲ್ಲಿಸಿದ ಅಷ್ಟು ಲಕ್ಷಾಂತರ ಜನರು ಸೇರಿ ಅವನೊಬ್ಬ. ದಟ್ ಈಸ್ ದ ಪವರ್. ಒಬ್ಬ ಸ್ವತಂತ್ರ, ಒಬ್ಬ ಎಂ ಪಿ ಕೇಳಿದ್ರೆ 8 ಜನ ಎಮ್ ಎಲ್ ಎ ಇದ್ದಾರೆ, ಬಂದರೆ ಡಿ ಸಿಗಳು ಬರ್ತಾರೆ, ಕೆಲಸ ಮಾಡಿಸ್ಬೋದು. ಕೇಂದ್ರದ ಅನುದಾನ ತೊಗೊಂಬರ್ಬೇಕು, ರಾಜ್ಯದ ಅನುದಾನ ಏನಾಗ್ತಾ ಇದೆ, ಯಾಕೆ ಇಲ್ಲಿ ಒಬ್ಬ ಎಂ ಪಿ ವರ್ಷಕ್ಕೆ ಒಂದು ಸಲ ರಿಪೋರ್ಟ್ ಕಾರ್ಡ್ ಕೊಡ್ತಾ ಇಲ್ಲ? ಕೊಡ್ಬೇಕಲ್ವೇ. ಇಷ್ಟು ಮಾಡಿದೆ ನಾನು, ಇಷ್ಟು ಮಾಡೋಕ್ಕಾಗಿಲ್ಲ, ಮುಂದಿದ್ದು ಮಾಡ್ತೀನಿ, ಇಷ್ಟು ಅಡೆತಡೆಗಳಿದೆ, ನೀವು ನನ್ನ ಜೊತೆ ನಿಂತ್ಕೊಳ್ಳಿ. 8 MLAಗಳನ್ನು ಕೂರಿಸಿ ಏನು ನಡೀತಾ ಇದೆ, ಕೇಂದ್ರದಿಂದ ಈ ಅನುದಾನಗಳು ಸಾಧ್ಯತೆ, ರಾಜ್ಯದ ಅನುದಾನಗಳೇನು, ಜನಕ್ಕೆ ಏನು ಮಾಡೋಣ, ಕಾರ್ಪೊರೇಟರ್ಗಳನ್ನ ಕರೆಸಿ ಏನು ಮಾಡಿದೆ, 5 ವರ್ಷ ಆದಮೇಲೆ ಕೊನೆ 15 ದಿನಕ್ಕೆ ಬಂದರು. ರಾಷ್ಟ್ರೀಯ ಪಕ್ಷಗಳು ಅಂತ ಇದ್ದೀರಿ, ಜನರನ್ನು ಹೆಂಗೆ ಮೂರ್ಖ ಮಾಡಿದ್ದಾರೆ ನೋಡಿ. ಒಂದು ರಾಷ್ಟ್ರೀಯ ಪಕ್ಷಕ್ಕೆ 28 ಕ್ಷೇತ್ರ ಇದೆ ಕರ್ನಾಟಕದಲ್ಲಿ, 28 ನಾಯಕರು ಬೆರಳು ತೋರಿಸೋಕೆ ಗೊತ್ತಿಲ್ಲ ಅಂದರೆ ಏನು ರಾಷ್ಟ್ರೀಯ ಪಕ್ಷಗಳಿಗೆ ಲೆಕ್ಕಾಚಾರ ಹಾಕೊಂಡು ಕೂತ್ಕೊಳ್ತೀರಾ? ಈ ಪಾರ್ಟಿಯಿಂದ ಯಾರು ಇಲ್ಲಿ ಗೆದ್ದಿದ್ದಾರೆ, ಇಲ್ಲಿಂದ ಯಾರು ಜಂಪ್ ಮಾಡಿದ್ದಾರೆ, ಲುಕ್ ಹೌ ದೇ ಹ್ಯಾವ್ ಮೇಡ್ ಅಸ್. ನಾವೇನು ಮೂರ್ಖರೇ ಜನರು ಅಲ್ವೇ? ಅಂದರೆ ನಿಮಗೆ ಇನ್ನೂ ಇಲ್ಲ, ಒಬ್ಬೊಬ್ಬಗೆ 3 ಜನನೇ ಲಾಸ್ಟ್ ಡೇ ನಾಮಿನೇಷನ್ಗೆ ಹಾಕ್ತೀರಾ? ಅಂದರೆ ನಮಗೊಂದು 20 ದಿನದ ತನಕ ನಾವು ಯಾರಿಗೆ ಓಟ್ ಹಾಕ್ಬೇಕು ಅಂತ ಗೊತ್ತಿಲ್ಲದಂಗೆ ಮಾಡ್ತೀರಾ? 5 ವರ್ಷ ಆಳಿದಿರಿ, ಒಂದು ರಿಪೋರ್ಟ್ ಕಾರ್ಡ್ ಕೊಟ್ಟು ಇವನು ಒಳ್ಳೆ ನಾಯಕನಾಗಿದ್ದಾನೆ, ಇವನಿಲ್ಲ ಅಂತ ನಾವೇ ಡಿಸಿಷನ್ ತೊಗೊಂಡಿದ್ದೀವಿ, ಇವನನ್ನು ಬೇಡ ನಾವು ಇವನನ್ನು ಹಾಕ್ತೀನಿ. ಆಮೇಲೆ ಒಂದು ವೇಳೆ ಇನ್ ಕೇಸ್ ಆಫ್ ಫ್ರಾಕ್ಚರ್ಡ್ ವರ್ಡಿಕ್ಟ್, ನಿಮ್ಮ ಸಿದ್ಧಾಂತ ಅಥವಾ ನಿಮ್ಮ ಸಮಾನ ಮನಸ್ಕವಾದಂಥ ಯಾವುದಾದ್ರು ಗ್ರೂಪನ್ನು ಸಪೋರ್ಟ್ ಮಾಡ್ತೀರಾ? ಗ್ರೂಪನ್ನು ಸಪೋರ್ಟ್ ಮಾಡೋದ್ರಲ್ಲಿ ಜನಪರವಾಗಿ ಯಾರು ಇರ್ತಾರೋ ನಾವು ಅದನ್ನು ಮಾಡಿದ್ರಿ. ನನ್ನ ಜನಕ್ಕೆ, ನನ್ನ ಬೆಂಗಳೂರು ಕ್ಷೇತ್ರಕ್ಕೆ
ಏನು ಸಾಧ್ಯ ಅಂದರೆ ತೊಗೊಂಬರಕ್ಕೆ ನಾನು ಮಾಡ್ತೀನಿ. ನಾನು ನನಗೆ ಕೊಡ್ಬೇಕು, ನನಗೆ ನನಗೆ ಸಬರ್ಬನ್ ರೈಲು ಬರಬೇಕು, ಇಲ್ಲಿ ಸರ್ಕಾರಿ ಶಾಲೆಗಳಿಗೆ ಅನುದಾನಗಳು ಬರಬೇಕು. ಅನ್ರೆಕಗ್ನೈಸ್ ಸೆಕ್ಟರ್ಸ್, ಅನ್ಆರ್ಗನೈಸ್ ಸೆಕ್ಟರ್ಗೆ 10 ಕೋಟಿಗಳು ಬರ್ತದೆ. ಏನು ಮಾಡಿದ್ದಾರೆ ಈ ಎಮ್ ಪಿ ಅವ್ರು ಇಷ್ಟು ದಿನ? ಕೌಶಲಾಭಿವೃದ್ಧಿ ಅಂತಾರೆ, ಇಲ್ಲಿಲ್ವೇ? ಏನು ಮಾಡಿದ್ದೀವಿ ನಗರವಾಸಿಗಳಿಗೆ? ನೀರಿನ ಸಮಸ್ಯೆ ಏನು ಮಾಡಿದ್ದೀವಿ? ಕೆರೆಗಳನ್ನು ಏನು ಮಾಡಿದ್ವಿ? ನ್ಯಾಷನಲ್ ಇಶ್ಯೂ ಅಲ್ವಾ ಅದು? ಯಾವುದ್ರ ಬಗ್ಗೆ ಆದರೂ ಮಾತಾಡ್ತಿದ್ದಾರೆ ಇವರು ಸಂಸದರು? ಹೋಗಿ ಅಲ್ಲಿ ಕೂತ್ಕೊಂಡು ಅಟೆಂಡೆನ್ಸ್ ಏನು ಇವರು? ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಬಿಟ್ ಅದನ್ನೇನು ಸಾಧ್ಯ. ಹಾಗೆ ಜನಪರವಾಗಿ ಕೆಲಸ ಮಾಡ್ತೀನಿ ನಾನು. ಸರಿ, ಪೋಸ್ಟ್ ಪೋಲ್ ಅಲೈ ಅಲ್ಲ, ನಿಮಗೆ ನಿಮಗೆ ಆಗಕ್ಕೆ ಮುಂಚೆ ಏನು ಅರ್ಜೆಂಟ್ ಅಂತೀನಿ ಬಿಡಿ. ನಾನು ಹೇಳ್ತಾ ಇದ್ದೀನಲ್ಲ ಸ್ವಾಮಿ, ಜನಪರವಾಗಿ ಯಾರು ಬರ್ತಾರೋ ಅವ್ರ ಜೊತೆ ಇರ್ತೀನಿ ಹೊರತು ನಾನು ಜನ ವಿರೋಧವಾಗಿರೋಲ್ಲ, ಸೆಕ್ಯುಲರ್ ಅಲ್ಲದೆ ಇರೋರ ಜೊತೆ ಇರೋಲ್ಲ. ತುಂಬ ಕ್ಲಿಯರ್ ಆಗಿದೆಯಲ್ಲ ಸ್ಟ್ಯಾಂಡು, ಬಿ ಜೆ ಪಿ ಜೊತೆ ಇರಲ್ಲ ಸ್ವಾಮಿ, ಓಕೆನಾ? ಅಷ್ಟೇ ತಾನೇ ಬಿಡಿ. ಸರ್, ಅಸ್ ಅನ್ ಇಂಡಿವಿಜುವಲ್ ಎಂ ಪಿ ವಾಟ್ ಡಿಫರೆನ್ಸ್ ಕ್ಯಾನ್ ಯು ಮೇಕ್? ಜಸ್ಟ್ ನೋ, ಜಸ್ಟ್ ನೋ ಐ ಸ್ಪೋಕ್, ಯು ವಾಂಟ್ ಮಿ ಟು ಆನ್ಸರ್ ಇಟ್ ಅಗೇನ್? ಏನ್ ಎವ್ರಿಥಿಂಗ್ ಅಗೇನ್, ವೈ ನಾಟ್? ಎಲೆಕ್ಟ್ರಿಸಿಟಿ ಇಸ್ ಇನ್ವೆಂಟೆಡ್ ಬೈ ಒನ್ ಮ್ಯಾನ್, ಮೈ ಡಿಯರ್ ಫ್ರೆಂಡ್, ಆ್ಯಂಡ್ ಐ ಆಮ್ ನಾಟ್ ಅನ್ ಇಂಡಿವಿಜುವಲ್. ಮೀ ಪ್ಲಸ್ ದೋಸ್ ಸೊ ಮೆನಿ ಲ್ಯಾಕ್ ಆಫ್ ವೋಟರ್ಸ್ ಹೂ ಹ್ಯಾವ್ ವೋಟೆಡ್ ಫಾರ್ ಮೀ, ಇಟ್ ಈಸ್ ಅ ಕನ್ಸೆನ್ಸಸ್ ಆಫ್ ಅ ಪೀಪಲ್. ಲಾಟ್ ಆಫ್ ಚೇಂಜಸ್ ಯು ಕ್ಯಾನ್ ಬ್ರಿಂಗ್ ಇನ್, ಯು ಜಸ್ಟ್ ನೀಡ್ ದ ಇಂಟೆನ್ಷನ್ ಆ್ಯಂಡ್ ದ ವಿಲ್ ಟು ಡೂ ಇಟ್. ಇಚ್ಛಾಸಕ್ತಿ ಇಲ್ಲ. ನಮ್ಮ ಪ್ರಾಬ್ಲಮ್ ಏನಂದರೆ ಸರ್ಕಾರದಲ್ಲೋ ದೇಶದಲ್ಲೋ ಯಾವುದೇ ಸರ್ಕಾರ ಆದರೂ ಕೇಂದ್ರ ಸರ್ಕಾರದ ಅನುದಾನಗಳಿಗೇನು ತೊಂದರೆ ಇಲ್ಲ, ಇಚ್ಛಾಶಕ್ತಿ ಇಲ್ಲ, ಕೆಲಸ ಮಾಡಬೇಕು ಅಂತಿಲ್ಲ, ಅಥವಾ ಅದ್ರ ಬಗ್ಗೆ ಗೊತ್ತಿಲ್ಲ, ಗೊತ್ತಿರೋರನ್ನ ಪಕ್ಕದಲ್ಲಿ ಇಟ್ಕೊಳ್ಳಲ್ಲ. ಒಂದು 8 MLA ಕ್ಷೇತ್ರಗಳಲ್ಲಿ 8 ಆಫೀಸ್ ಇಟ್ಕೊಳ್ಳೋಕ್ಕಾಗಲ್ವೇನ್ರಿ ಒಬ್ಬ ಎಂ ಪಿಗೆ? ಕೇಳ್ತಾ ಇದ್ದೀನಿ. ಒಂದು 8 ದಿನ ಹೋಗ್ತೀನಪ್ಪ ನೀನು ಪಾರ್ಲಿಮೆಂಟ್ಗೆ, ಒಂದು 5 ದಿನ ಹೆಂಡತಿ ಮಕ್ಕಳ ಜೊತೆ ಇರಪ್ಪ, ಓಕೆ ಮನೆ ಮಠ ಇರೋಣ. 15 ದಿನದಲ್ಲಿ ತಿಂಗಳಿಗೆ ಒಂದು ಕ್ಷೇತ್ರಕ್ಕೆ ನೀವು ಭೇಟಿಯಾಗೋಕ್ಕೆ ಸಾಧ್ಯ ಇಲ್ವೇ? ಒಂದು ವಿಸಿಟಿಂಗ್ ಅವರ್ಸ್ ಬೇಡವೇ? ಕೊನೆ 20 ದಿನಕ್ಕೆ ಬರ್ತೀರಿ, ಬರೀ ಫಂಕ್ಷನ್ಸ್ ಅಟೆಂಡ್ ಮಾಡೋದಕ್ಕೆ, ತಿರುಪತಿಗೆ ಹೋಗೋದಕ್ಕೆ, ಲೆಟರ್ ಬರೆದು ಕೊಡೋದಕ್ಕೆ, ಟ್ರೈನ್ ಪಾಸ್ ಕೊಡೋದಕ್ಕೆ ಇದೆಯಾರು ಎಂ ಪಿಗಳು? ನೋಡೇ ಇಲ್ಲ ಅಂತ ಇದ್ದಾರೆ ಸರ್ ಜನ. ನಾವು ಕೇಳಬೇಕು, ಇಸ್ ಇಟ್ ಎನಫ್? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪಾರ್ಟಿ ವೇಟ್ ಮಾಡ್ತಾ ಇದ್ದಾರೆ.